ಸಿಲ್ವರ್ ಫಿಶ್ ಫ್ರೈ ಮಾಡೋದು ಯಾವ ರೀತಿ ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಫಿಶನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಚಿಲ್ಲಿ ಪೌಡರ್, ಆನಂತರ ಸ್ವಲ್ಪ ಅರಿಶಿನ ಪೌಡರ್. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್, ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲಿಂಬೆಹಣ್ಣಿನ ಬದಲಾಗಿ ಹುಳಿ ರಸನ ಸಹ ಸೇರಿಸ್ಬೋದು. ಲಿಂಬೆಹಣ್ಣು ಇಲ್ಲ ಅಂದರೆ ಹುಳಿನ ಗೇವಿಸ್ಕೊಂಡು ರಸ ತೆಗೆದು ಸೇರಿಸ್ಬೋದು. ನನಗೆ ಸ್ವಲ್ಪ ಇಲ್ಲಿ ಖಾರ ಕಡಿಮೆ ಅಂತ ಅನಿಸ್ತು, ಹಾಗಾಗಿ ಇನ್ನು ಸ್ವಲ್ಪ ಖಾರ ಹಾಗೆ ಮತ್ತು ಸ್ವಲ್ಪ ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇರೋದ್ರಿಂದ ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ. ಇದು ಸಣ್ಣ ಮೀನಾಗಿರೋದ್ರಿಂದ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಕುರ್ಕುರೆ ಇರುತ್ತಲ್ಲ ಆ ಥರ ಅನಿಸುತ್ತೆ ತಿನ್ನುವಾಗ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇಲ್ಲಿ ನಾನು ರವದಲ್ಲಿ ಡಿಪ್ ಮಾಡಿ ಡೀಪ್ ಫ್ರೈಯನ್ನು ಮಾಡ್ಕೊಳ್ತೀನಿ. ನೋಡಿ, ರವನ್ನು ನಾವು ಡಿಪ್ ಮಾಡುವಾಗ ಒಮ್ಮೆಲೆ ಜಾಸ್ತಿ ರವದಲ್ಲಿ ಮಾಡಬಾರ್ದು. ಸ್ವಲ್ಪ ಸ್ವಲ್ಪ ಸೈಡಿಗೆ ತೆಕ್ಕೊಂಡು ಒಂದೊಂದಾಗಿ ಈ ರೀತಿ ಅದರಲ್ಲಿ ಅದ್ಬಿಟ್ಟು ಎಲ್ಲವನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಆದ ನಂತರ ನೋಡಿ, ಕೈಯಿಂದ ಸ್ವಲ್ಪ ಮೀನನ್ನು ಬ್ರಷ್ ಮಾಡಬೇಕು. ಆವಾಗ ರವದ ಕೋಟಿಂಗ್ ಇದೆಯಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಬಿಟ್ಕೊಳ್ಳಲ್ಲ ಎಣ್ಣೆಗೆ ಹಾಕಿದಾಗ. ನೋಡಿ, ಎಲ್ಲವನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಗರಿಯಾಗಿ ಕುರುಮ್ ಕುರುಮ್ ಅಂತ ಕುರ್ಕುರೆ ಇರುತ್ತಲ್ಲ ಆ ಥರ ಟೇಸ್ಟ್ ಬರುತ್ತೆ. ನೀವು ಈ ಫ್ರೈ ಮಾಡುವಾಗ ಗರಂ ಮಸಾಲ ಪೌಡರ್, ಆಮೇಲೆ ಜೀರಾ ಪೌಡರ್, ಧನಿಯಾ ಪೌಡರ್ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಏನಿಲ್ಲ, ಸಿಂಪಲಾಗಿ ಮಾಡಿದ್ದೀನಿ. ಆನಂತರ ಅಂಗಡೀಲಿ ಸಿಗುವಂಥ ರೆಡಿಮೇಡ್ ಪೌಡ್ರನ್ನು ಸಹ ಬಳಸ್ಬೋದು ಬೇಕಂದರೆ. ನಾನಿಲ್ಲಿ ಮನೇಲಿ ಇರುವಂಥದ್ರಲ್ಲೇ ಮಾಡಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.